ಶ್ರೀನಿವಾಸನ ತಮ್ಮನ ನೌಕರಿ ಹಚ್ಚುವ ಸಲುವಾಗಿ ಮತ್ತೊಬ್ಬರ ಹತ್ತಿರ ಭಿಕ್ಷೆ ಬೇಡುತ್ತಾ ಹಣಕ್ಕಾಗಿ ಅಲೆದಾಡುತ್ತಿರುವನಲ್ಲ ಆ ಶ್ರೀನಿವಾಸ. ನೀನು ಮುದ್ದಿನಿಂದ ಬೆಳೆಸಿದ ನಿನ್ನ ತಮ್ಮ ನರಸಿಂಹ ಆ ದಿನೇಶನ ಜೊತೆ ಕೂಡಿಕೊಂಡು ನನ್ನ ಫ್ಯಾಕ್ಟರಿಯನ್ನು ಮುಚ್ಚಿಸಿದ ತಪ್ಪಿಗಾಗಿ ಆ ನಿನ್ನ ಕಿರಿಯ ತಮ್ಮ ಅಂದರೆ ವಿದ್ಯಾವಂತ ವಕೀಲ ಅವನನ್ನ ನನ್ನ ಕೈವಶವನ್ನಾಗಿ ಮಾಡಿ ಇಡೀ ನಿನ್ನ ಸಂಸಾರವನ್ನೆಲ್ಲ ಹಾಳು ಮಾಡಿ ನಿನ್ನ ತಮ್ಮ ಕಾರ್ತಿಕನಿಂದಲೇ ನಿನ್ನ ಮನೆಯನ್ನ ನುಚ್ಚು ನೂರಾಗಿ ಮಾಡದಿದ್ದರೆ ನನ್ನ ಹೆಸರು ಅಂದುಕೊಂಡದ್ದನ್ನ ಅಂದ ಹಾಗೆ ಮಾಡೋ ಅಗ್ನಿ ಅಗ್ನಿಗೌಡನೇ ಅಲ್ಲ ಕೀರ್ತಿರಾಜ್. ಏ ಕೀರ್ತಿ ಬಾರೋ. ಮೊದಲು ಗೀತಾಳ ಕೊಲೆ ಮಾಡಿ ಆಮೇಲೆ ಆ ಶ್ರೀನಿವಾಸನ ಜೊತೆ ನಮ್ಮ ಪ್ರಿಯಾಳ ಮದುವೆ ಮಾಡಿಸಿ. ಗೌರಿ ಅವನ ಸರ್ವಾಸ್ತಿಯನ್ನೆಲ್ಲ ನಮ್ಮ ಹೆಸರಿಗೆ ಬರೆಸಿಕೊಂಡು ಆ ನರಸಿಂಹನನ್ನು ಬೀದಿ ಭಿಕಾರಿಯಾಗಿ ಮಾಡೋಣ. ನಂತರ ಪ್ರಿಯಾಳ ಕೈಯಿಂದ ಆ ಬಡ ಭಿಕಾರಿ ಸೀನ್ಯಾನನ್ನ ಕೊಲೆ ಮಾಡಿಸಿ ಬಿಡೋಣ. ಕೀರ್ತಿ ಪ್ರಿಯಾಗೆ ಸದ್ಯದಲ್ಲಿ ಫೋನ್ ಮಾಡಿ ಹೇಳು ಬೇಗನೆ ಬರಬೇಕು ಅಂತ. ಗೌಡ್ರಿ ಈಗಲೇ ಪ್ರಿಯಾಗೆ ಫೋನ್ ಮಾಡಿ ಬರಲು ಹೇಳುತ್ತೇನೆ. ಅಷ್ಟೇ ಅಲ್ಲ ಕೀರ್ತಿ, ಹಾಗೆ ದೆಹಲಿಯಿಂದ ಬರುತ್ತಿರುವಾಗ ಬೆಂಗಳೂರಿನಲ್ಲಿರುವ ನನ್ನ ಫ್ರೆಂಡ್ ಅರವಿಂದ ಗೌಡನಿಗೆ 5 ಕೋಟಿ ಕ್ಯಾಶ್ ಕೊಟ್ಟು ಬಾ ಅಂತ ಹೇಳ್ತೀನಿ. ಗೌಡ್ರಿ ಅರವಿಂದರವರಿಗೆ 5 ಕೋಟಿ ಹಣವನ್ನು ಕೊಟ್ಟು ಬರಲು ಹೇಳುತ್ತೇನೆ. ಹಾ ಕೀರ್ತಿ, ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿರುವ ನಮ್ಮ ಫ್ಯಾಕ್ಟರಿಗೆ ಭೇಟಿ ಅಲ್ಲಿರುವ ಎಲ್ಲಾ ಡೀಟೇಲ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ನೇರವಾಗಿ ರಾಜಭವನಕ್ಕೆ ಬರಲಿಕ್ಕೆ ಹೇಳು. ಅಲ್ಲಿ ಅವಳು ಬಂದ ನಂತರ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ರಾಯ್ತು. ಗೌಡ್ರಿ ಅದೇ ಪಾರ್ಟಿಯಲ್ಲಿ ಆ ಕಾರ್ಮಿಕರ ಸಂಘದ ಅಧ್ಯಕ್ಷ ದಿನೇಶನನ್ನು ಕರೆಸಿಕೊಂಡು ಅವನ ಕಥೆಯನ್ನು ಅಲ್ಲೇ ಮುಗಿಸಿ ಬಿಡೋಣ. ವೆರಿ ಗುಡ್ ಕೀರ್ತಿ, ವೆರಿ ಗುಡ್, ಒಳ್ಳೆ ಒಳ್ಳೆ ಮೆಚ್ಚುವಂತ ಮಾತೇ ಹೇಳಿದಿ. ಅವನನ್ನ ಕೊಂದು ಮುಚ್ಚಿದ ನಮ್ಮ ಫ್ಯಾಕ್ಟರಿಯನ್ನ ತೆರೆದು ನಮ್ಮ ಕೆಲಸವನ್ನ ಶುರು ಮಾಡೋಣ. ಚೌಡಯ್ಯ, ಏ ಚೌಡ್ಯ ಏ, ಆ ಶ್ರೀನಿವಾಸನ ತಮ್ಮ ಕಾರ್ತಿಕನನ್ನ ನಮ್ಮನ್ನ ಭೇಟಿಯಾಗಲಿಕ್ಕೆ ಹೇಳು. ಅವನಿಗೆ ನಾನು ತಿಳಿಸಿ ಹೇಳುತ್ತೇನೆ ನಮ್ಮ ದಾರಿಗೆ ಹೇಗೆ ಬರಬೇಕು ಅಂತ. ಯಪ್ಪ ಗೌಡ್ರ, ನೀವೇನೆ ಅದಕ್ಕೆ ಚಿಂತೆ ಮಾಡಕ್ ಹೋಗ್ಬಾರ್ದ್ರ. ಇಲ್ಲಿ ನೋಡ್ರ, ಇಲ್ಲ ಅವನ ನಮ್ಮ ಹಾದಿ ಹೆಂಗ ತಗೋಬೇಕಂತ ನನಗೆ ಗೊತ್ತೈತೆ. ಇಲ್ಲಿ ನೋಡ್ರಿ ಗೌಡ್ರ, ಅವನಿಗೆಲ್ಲ ತಿಳಿಸಿ ಹೇಳಿ ನಿಮ್ಮ ಮನೆ ಕಲ್ಕೊಂಡು ಜವಾಬ್ದಾರಿ ನನಗೆ ಬಿಟ್ಬಿಟ್ರಿ. ಚೌಡಯ್ಯ
ನೀನು ಹೇಳಿದಾಗೆ ಅವನಿಗೆ ಹೇಳಿ ನಮ್ಮ ರಮನಿಗೆ ಕರೆದುಕೊಂಡು ಬಾ. ಆಯ್ತು ಕರ್ಕೊಂಡು ಬಂದ. ಗೌರಿ ನಡೇರಿ ಗೌರಿ ಫ್ಯಾಕ್ಟ್ರಿಗೆ ಹೋಗಿ ಬರೋಣ. ಹಾ ಕೀರ್ತಿ ಚಡಯ್ಯ ಫ್ಯಾಕ್ಟ್ರಿ ಕಡೆಗೆ ಹೋಗಿ ಬರೋಣ ನಡೆ. ಸ್ವಲ್ಪ ಇಲ್ಲಿ ನೋಡ್ರಿಲ್ಲ ಆ ಕಾರ್ತಿಕ ನಾವು ನೆನದ ಮನದಾಗ ಅನ್ನಂಗ ಇಲ್ಲಿಗೆ ಬರಕ ಚಂದ್ರ ನೆನಪು ತೆಗೆದೊಳಗನ. ಬರಲಿ ಬರಲಿ ಚೌಡಯ್ಯ ಕುರಿ ಥಾನಿಯೇ ಬಂದು ಈ ಕುರುಬನ ಬಲಿ ಒಳಗೆ ಬೀಳ್ತಾ ಇದೆ. ನಮಸ್ಕಾರ ಸರ್. ನಮಸ್ಕಾರ. ಹೋ 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 ನಮಸ್ಕಾರ ನಮಸ್ಕಾರ. ಬರಬೇಕು ಬರಬೇಕು. ಆ ಶ್ರೀನಿವಾಸನ ತಮ್ಮ ಕಾರ್ತಿಕ ಎಲ್ಲೆಲ್ ಬಿಲ ವಿದ್ಯಾವಂತ ವಕೀಲ ಸಾಹೇಬ್ರು ಈ ಅಗ್ನಿಗೌಡನ ಆಸ್ಥಾನಕ್ಕೆ. ಇದೇನು ಕಾರ್ತಿಕ ನಮ್ಮ ಅರಮನೆ ಕಡೆಗೆ ಪಾದ ಬೀಳ್ತಿದ್ದೀರಲ್ಲ. ಸಾಹೇಬ ಏನು ಕೆಲಸ ಇರ್ಬೇಕು ಅದ್ರಾಗ ನಮ್ ಗೌಡ್ರ ಊರಿಗೆ ದೊಡ್ಡವ ಇವಾಗ ಲಂಡ್ ಮುಂಡೆಯವ್ರಿಗೆ ಎಷ್ಟು ಸಹಾಯ ಮಾಡ್ಯವ ಯಾವ ಎಷ್ಟೆಷ್ಟು ಮನಿ ಮುರಿದ ಅನ್ನೋದೇ ಎಲ್ಲ ಗೊತ್ತಿದ್ದೈತಿ. ಏನು ಸಹಾಯ ಕೇಳ್ಕೊಂಡು ಬಂದಿರ್ಬೇಕು ಹೌದಲ್ವೋ ತಮ್ಮ? ಹೌದು ಸರ್ ಹೌದು. ನನಗೆ ನಿಮ್ಮಿಂದ ಒಂದು ಕೆಲಸವಾಗಬೇಕಾಗಿದೆ. ಏನದು ನಮ್ಮಿಂದ ಆಗಬೇಕಾಗಿರೋ ಕೆಲಸ? ಏನಿಲ್ಲ ಗೌಡ್ರಿ, ನನ್ನ ವಿದ್ಯೆ ಪೂರ್ಣಗೊಂಡರು ನನಗೆ ಸರ್ಕಾರಿ ನೌಕರಿ ಇಲ್ಲದೆ ಮನೆಯಲ್ಲೇ ಇದ್ದೇನೆ. ಅದಕ್ಕೆ ಸರ್ಕಾರಿ ನೌಕರರ ವಕೀಲರ ಸರ್ಕಾರಿ ವಕೀಲರ ನೌಕರಿಗಾಗಿ 5 ಲಕ್ಷ ರೂಪಾಯಿ ಹಣ ತುಂಬಬೇಕಾಗಿದೆ. ಅದಕ್ಕೆ 5 ಲಕ್ಷ ರೂಪಾಯಿ ಹಣ ಕೇಳೋಣ ಅಂತ ನಿಮ್ಮಲ್ಲಿ ಬಂದಿರುವೆ. ಕಾರ್ತಿಕ್ ಹಾಗೆಲ್ಲ ನಿನ್ನ ಕೈಯಲ್ಲಿ ಹಣ ಕೊಡಲಿಕ್ಕೆ ಬರುವುದಿಲ್ಲೋ ಅಂದಂಗ ನಿಮ್ದು ಏನಾಯ್ತಂತ ನಿನಗೆ ಹಣ ಕೊಡಬೇಕು. ಕಾರ್ತಿಕ ನೀನು ಯಾರ ಸಂಬಂಧಿಕ ಅಂತ ನಾವು ನಿನಗೆ ಹಣ ಕೊಡಬೇಕು. ಏನಿಲ್ಲ ಗೌಡ್ರಿ, ನೀವು ಹೇಳಿದಾಗೆ ಮಾಡ್ತೀನಿ, ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ. ಯಪ್ಪ ಗೌಡ್ರ ಇಲ್ಲ ಸ್ವಲ್ಪ ನಿಮ್ ಕಿವಿ ಕೊಡ್ರಿ. ಗೌಡ್ರ ಇಲ್ಲಿ ನೋಡ್ರಿ, ಹೆಂಗ ನಾವು ಹೇಳ್ದಂಗೆ ಕೇಳ್ತಾನೆ ಅನ್ನಕತ್ತೇನ? ಇದ ಒಳ್ಳೆ ಚಾನ್ಸ್ ನಮಗೆ. ಇಲ್ಲಿ ನೋಡ್ರಿ, ಇವ್ರು ಅಣ್ಣನ ಕಡೆಯಿಂದ ಹೆಂಗ ಮಾಡಿ ಓಟ ಆಸ್ತಿ ಬಳಸ್ಕೊಂಡು ಇವನು 5 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ಬಿಡೋಣಲ್ರಿ. ಹೆಂಗೈತಿ? ಹೌದು ಚೌಡಯ್ಯ ಹೇಳುವ ಮಾತು ಸರಿಯಾಗಿದೆ. ಇವರಣ್ಣ ಶ್ರೀನಿವಾಸನನ್ನ ಕರೆಸಿಕೊಂಡು ಇವರ ಸರ್ವ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಹಚ್ಚಿಕೊಂಡು ಆ ನಂತರ ಈ ಕಾರ್ತಿಕನನ್ನ ನನ್ನ ಮನೆಯಲ್ಲಿ ದುಡಿಸಿಕೊಂಡು ನನ್ನ ಕೆಲಸ ಕಾರ್ಯಗಳನ್ನೆಲ್ಲ ಸಾಧಿಸಿಕೊಳ್ಳಬಹುದು. ಶಬಾಷ್ ಚೌಡ. ಹಾ ಕಾರ್ತಿಕ. ಏ ಕಾರ್ತಿಕ್ ಹೇಳಿ ಸರ್ ಹೇಳಿ. ನೋಡ್ತಮ್ಮ, ಹಾಗೆಲ್ಲ ಚಿಕ್ಕವರ ಕೈಯಲ್ಲಿ ಅಷ್ಟೊಂದು ಹಣ ಕೊಡಲಿಕ್ಕೆ ಬರೋದಿಲ್ಲ. ನಿಮ್ಮಣ್ಣ ಶ್ರೀನಿವಾಸನನ್ನ ಕರ್ಕೊಂಡು ಬಾ. ಅವನ ಕೈಯಿಂದ ಏನಾದರೂ ಒಂದು ಸಾಕ್ಷಿಗೆ ಸಹಿ ತೆಗೆದುಕೊಂಡು ನಿಮಗೆ ಎಷ್ಟು ಹಣ ಬೇಕೋ ಅಷ್ಟು ಕೊಟ್ಟು ಕಳಿಸ್ತೀನಿ. ಆಯ್ತು ಗೌಡ್ರಿ, ನೀವು ಹೇಳಿದಾಗೆ ಮಾಡ್ತೀನಿ. ಕಾರ್ತಿಕ ಬೇರೆ ಕಡೆ ಹೋಗಿ ಏಕೆ ಕೆಲಸ ಮಾಡ್ತೀಯ? ನಮ್ಮ ಅರಮನೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡು, ನಿನಗೆ ನೌಕರಿ ಹೆಚ್ಚಿಸಿಕೊಡ್ತೇವೆ, ನಮ್ಮಿಂದ ನಿನಗೆ ಏನು ಬೇಕಾದರೂ ಸಹಾಯವಾಗಬಹುದು. ಕಾರ್ತಿಕ್ ನೀನು ಯಾವ ಸಂಕೋಚವಿಲ್ಲದೆ ಈ ನನ್ನ ಅರಮನೆಯಲ್ಲರೂ ಇರಬಹುದು. ಕಾರ್ತಿಕ್ ಇದು ನಿನ್ನ ಮನೆ ಅಂತ ತಿಳ್ಕೋ. ಇದೇನು ಸರ್ ಇದೇನು ಹೇಳ್ತಿದ್ದೀರಿ ನೀವು? ಕಾರ್ತಿಕ್ ಹೊರಗಡೆ ಹೋಗಿ ಕೇಸುಗಳನ್ನ ಹುಡುಕಿ ನ್ಯಾಯ ಕೊಡಿಸೋದಕ್ಕಿಂತ ನಮ್ಮಲ್ಲಿಗೆ ಸಾಕಷ್ಟು ಕೇಸುಗಳು ಬಂದಿರ್ತವೆ, ಅವುಗಳನ್ನ ಹಿಡಿದು ನ್ಯಾಯ ಕೊಡಿಸು. ನಿನಗೂ ಅನುಕೂಲ ಆಗುತ್ತೆ, ನಮಗೂ ನ್ಯಾಯ ಸಿಕ್ಕಾಗುತ್ತೆ. ಏನಂತೀಯೋ ಕಾರ್ತಿಕ್? ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ನೀವು ಹೇಳಿದ ಹಾಗೆ ಆಗಲಿ,
ನಿಮ್ಮ ಕೇಸುಗಳನ್ನು ನಾನು ಬಗೆಹರಿಸುವುದೆಂದರೆ ನನಗೂ ಹೆಮ್ಮೆ ಆಗ್ತಾ ಇದೆ. ಸರ್, ನಾನಿನ್ನು ಹೋಗಿ ಬರ್ತೇನೆ. ನಿಲ್ಲು ಕಾರ್ತಿಕ್, ಹೋಗುವಂತೆ ನಿಲ್ಲು ಕಾರ್ತಿಕ್. ಏ ಚಡಯ್ಯ, ಹೇಳ್ರೆ ಸೌಕರ್. ಈ ಕಾರ್ತಿಕನ ಸಂತೋಷದ ಸಲುವಾಗಿ ಗೊತ್ತಾಯ್ತಲ್ಲ, ಒಂದು ಡ್ರಿಂಕ್ಸ್ ಏರ್ಪಾಟ್ ಮಾಡು. ಆಲ್ರೆಡಿ ಅಡ್ವಾನ್ಸ್ ಆಗಿ ರೆಡಿನ ಇಟ್ಟುಬಿಟ್ಟ, ನೀ ತಂದು ಕೊಟ್ಟ ಬಿಟ್ಟೀಗ. ಏ ಚಡಯ್ಯ, ಕಾರ್ತಿಕರ್ ಅವ್ರಿಗೆ ಡ್ರಿಂಕ್ಸ್ ಹಾಕಿ ಕೊಡು, ಡ್ರಿಂಕ್ಸ್ ಹಾಕಿ ಕೊಡು. ಬೇಡ ಸರ್, ಬೇಡ, ನನಗೆ ಇದೆಲ್ಲ ಅಭ್ಯಾಸವಿಲ್ಲ, ನಾನಿನ್ನು ಹೋಗಿ ಬರ್ತೇನೆ. ಅಭ್ಯಾಸ ಮಾಡ್ಕೋಬೇಕು ಕಾರ್ತಿಕ, ಅಭ್ಯಾಸ ಮಾಡ್ಕೋಬೇಕು. ಇಲ್ಲಿಗೆ ಬಂದವರು ಹಾಗೆ ಹೋಗೋ ಹಾಗಿಲ್ಲ. ಹಾ, ಕುಡಿ ಕಾರ್ತಿ, ಕುಡಿ. ಇಲ್ಲಿಗೆ ಬಂದಿ ಅಂದ ಮೇಲೆ ನಮ್ಮ ಹತ್ರ ಎಲ್ಲ ಇರ್ತಾವ. ಏ ತಮ್ಮ ಕಾರ್ತಿಕ್, ತಗೊಳ್ಳು ತಮ್ಮ, ಕುಡಿ. ನೋಡಿಲ್ಲ, ಇದಕ್ಕೆ ಏನೇನು ಆಗಂಗಿಲ್ಲ. ಯಾಕಂದ್ರೆ ಮುಂಜಾನಿಂದ ಸಂಜೆ ಮಠ ಕಾಕೋಳ ಬಾವನೆ ಕುತ್ಕೊಂಡು ಒಂದು ಗಂಟ್ಲಿ ಕುಡಿತೇವೆ. ಅಯ್ಯಪ್ಪ, ತಗ ತಗ, ಏನಾಗಲ್ಲ, ಕುಡಿ. 90 ಕುಡಿಯೋದೈತಿ, ಪಲ್ಟಿ ಹೊಡೆಯೋದೈತಿ, ತಗ ಇಲ್ಲ ಹೇಳ್ತಾನೆ. ಇದೇ ಒಳ್ಳೆಯ ಸಮಯ, ಒಬ್ಬಳ ರಂಬೆಯನ್ನ ಕರೆಸು. ಕಲ್ಸೇ ಬಿಡ್ತಾನೆ. ಏ ತಮ್ಮ, ನಮ್ಮ ಸಾಹೇಬ್ರು ಕೊಟ್ಟಾಗ ಕುತ್ಕೊಂಡು ಕುಡಿಯಕ್ಕೆ ಹಚ್ಚಿದೆ ಅಂದ್ರೆ ಇಲ್ಲಿ ನೋಡಿಲ್ಲ, ರಂಬಿ, ಊರ್ವಶಿ, ಮೇನಕ್ಕಿ, ಆಕಿ ಬಣಕಾ ದುರ್ಗ ಹೋಗ್ಬೇಕಿ, ಹಾವೇರಿ ಗಂಗಾ ಹೋಗ್ಬೇಕಿ, ಹಂಗ ಬಂದ ತಕ್ಕಿಮಿತ ಕುಣದಂಗ ಕತ್ತಿ. ಓಯಪ್ಪ, ಕುಡಿದ್ ಬಿಡು ಶಿವ. ಸಿಕ್ಕಾಗ ಅನುಭವಿಸಬೇಕು ಮೋಹ, ಸಿಕ್ಕಾಗ
ಒಂದ ನಂಬಿಕೆ ಇಲ್ಲ. ಎಣ್ಣ ಬಾಟಲಿ ಬಗಣಿ ಊಟವಾಗಿ ಮಾಡಿ ಇಟ್ಟವು ಕುಣಿ ಕುಣಿ. ಸಿಕ್ಕಾಗ ಅನುಭವಿಸಬೇಕು ಮನ, ಸತ್ತಾಗ ಆಲಡಿಯ ಕಾಯ ಜಾಗ. ನಾಳೆಯ ಭರವಸೆ ಬೇಡ, ನೀರಿನ ಸ್ವರ್ಗವು ನೋಡ. ಕಾರ್ತಿಕ್, ನಿನ್ನ ಖರ್ಚಿಗೆ ಹಣ ಬೇಕಾಗುತ್ತದೆ. ಹಾ, ಈ ಹಣವನ್ನ 10,000 ಹಣವನ್ನ ಖರ್ಚಿಗೆ ಇಟ್ಕೋ. ಬೇಡ ಸರ್, ಬೇಡ. ನನ್ನ ಹತ್ತಿರ ಖರ್ಚಿಗೆ ಅಂತ ಹಣ ಇದೆ, ನಾನಿನ್ನು ಹೋಗಿ ಬರ್ತೇನೆ. ಇರಲಿ ತೆಗೆದುಕೋ ಕಾರ್ತಿಕ, ಇರಲಿ ತೆಗೆದುಕೋ. ಯಾವುದಾದರೂ ಉಪಯೋಗಕ್ಕೆ ಬರುತ್ತೆ. ತಗಳು ತಮ್ಮ, ತಗ. ಎಷ್ಟು ನಾಚ್ಕೊಂತೀಯ ತಮ್ಮ, ಇಲ್ಲಿ ನೋಡಿಲೆ ನಮ್ಮ ದಂಡ್ಯಾವ್ ನಮಗೆ ಕೊಟ್ಟೆ ಅಂದ್ ಬಿಟ್ಟು ಹೋಗ್ಬಿಟ್ಟವೆ ನಾವು. ಹಿಂಗ ತಗ ತಗ, ಯಾಕೆ ನಾಚ್ಕೊಂತಿ? ನಿನ್ನ ಮಾತಲ್ಲಿ ನೀನ ಹೇಳಿಕೊಡಲೆ ತಮ್ಮ. ತಗಳು ಅಪ್ಪ, ತಗ. ಇಲ್ಲಿ ನೋಡಿಲ್ಲ, ಇದೈನು ಹೊಸ ಕಟ್ಟೆ ಹೆಂಗದವ್ ನೋಡಿಲ್ಲ. ತಗಳು ಅಪ್ಪ, ತಗ. ಕಟ್ಟಿಟ್ಗ. ಆಯ್ತು ಸರ್, ಆಯ್ತು ಸರ್, ನಾನಿನ್ನು ಹೋಗಿ ಬರ್ತೀನಿ. ಹೋಗು ಕಾರ್ತಿಕ್, ಹೋಗು. ಸೀನ್ಯಾ, ಈ ನಿನ್ನ ವಿದ್ಯಾವಂತ ತಮ್ಮ ಈ ಅಗ್ನಿಗೌಡನ ಬಲೆಯಲ್ಲಿ ಬಿದ್ದದ್ದು ಆಯ್ತು. ಇನ್ನು ಮುಂದೆ, ಇನ್ನು ಮುಂದೆ ಯಾ ನಿನ್ನ ಮುದ್ದಿನ ನರಸಿಂಹನನ್ನ ಕಾರ್ಯನಾಗಿ ಮಾಡಿ. ನಿನ್ನ ಮುದ್ದಿನ ಮಡದಿ ಅಂದರೆ ನಿನ್ನ ಹೆಂಡತಿಯ ಮೈಸುಕವನ್ನು ಹೀರಿ ಅವಳನ್ನ ಅವಳನ್ನ ಕೊಲೆ ಮಾಡುವೆ ಮುಂದೆ ಬರುವ ದಿನಗಳಲ್ಲಿ. ಕೀರ್ತಿ ಬಾರೋ, ಫ್ಯಾಕ್ಟರಿಗೆ ಹೋಗಿ ಬರೋಣ. ನಡೆಯಿರಿ ಗೌಡ್ರಿ, ಫ್ಯಾಕ್ಟರಿಗೆ ಹೋಗಿ ಬರೋಣ. ನಡೆಯ ನಿಮ್ಮವು, ನಡೆಯ ನಿಮ್ಮವು, ಮನೆ ಮೂಲಕ ನಿಂತು ನಿಮ್ಮವು, ನೀವು ನಡೆಯು.